ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಅಕ್ಟೋಬರ್ 1ರಂದು ನಿವೃತ್ತ ನೌಕರರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಮಹಾಂತೇಶ್ ಹಿರೇಮಠರವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾದ್ರೆ ಯಾಕೆ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ? ಇದರಿಂದ ಏನಾಗುತ್ತೆ? ನಿವೃತ್ತ ನೌಕರರಿಗೆ ಏನಾದರೂ ಅನ್ಯಾಯ ಮಾಡ್ತಾ ಇದೆಯಾ ಸರ್ಕಾರ? ನೋಡೋಣ. ನಮ್ಮ ಮಹಾಂತೇಶ್ ಹಿರೇಮಠ ಅವರು ನಮಗೆ ಸುದೀರ್ಘವಾಗಿ ತಿಳಿಸಿದ ಒಳ್ಳೆ ವೇತನ ಆಯೋಗ 1/7/22 to 31/7 ಆದಂಥ ಅನ್ಯಾಯನ ಸರಿಪಡಿಸಬೇಕು. ಯಾಕಂತಂದರೆ ಸರ್ಕಾರಿ ನೌಕರರು 38-42 ವರ್ಷಗಳೊಳಗೆ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಆದಾಗ ನಮಗೆ ಬರುವಂಥ ನಾವು ದುಡಿದಂಥ ಹಣ ಅದು ನಮಗೆ ಕೊಡಬೇಕಾದಂಥ ಹಣವನ್ನು ಕೊಡಬೇಕಾದರೂ ಸಹಿತ ಮೀನಾಮೇಷ ಇಳಿಸುವಂಥ ಸರ್ಕಾರ. ಯಾಕಂದರೆ ಇವತ್ತಿಗೆ 2ನೇ ಪಿರಿಯಡ್, ಇವತ್ತಿಗೆ ಆಗಸ್ಟ್ದಾಗ ಆದವರಿಗೆ ಇದೆ, ಜುಲೈ 1ಕ್ಕಿಂತ ಮೊದಲು ಆದವರಿಗಿದೆ. ಆದರೆ ಈ 2 ವರ್ಷದ ಪಿರಿಯಡ್ನಲ್ಲಿ ಹಣಕಾಸಿನ ವ್ಯವಸ್ಥೆಯಲ್ಲಿ ಕಮ್ಯುಟೇಷನ್ ಇರ್ಬೋದು, DC ಅರ್ಜಿ ಇರ್ಬೋದು, ಮತ್ತು ರಜೆ ನಗದೀಕರಣ ಇರ್ಬೋದು, ಆರ್ಥಿಕ ಸೌಲಭ್ಯದಿಂದ ಭಾಳ ತೊಂದರೆ ಆಗ್ತದೆ. ಯಾಕಂದರೆ ಈಗಾಗಲೇ ನೋಡಿದಿರಿ, ದೇಶದಲ್ಲಿ ಯಾವ ಈ ಅಂಗಡಿಗಳಲ್ಲಿ ಏನು ವ್ಯವಹಾರ ನೋಡಿದರೆ ಎಷ್ಟು, 80 ರೂಪಾಯಿ ಬದನೆಕಾಯಿ 1 ಕೆಜಿ, 1 ಕೊತ್ತಂಬರಿ 80-90, ಉಳ್ಳಾಗಡ್ಡಿ 100 ರೂಪಾಯಿ. ಇಂಥ ಇದ್ದಾಗ ಒಬ್ಬ D ದರ್ಜೆ ನೌಕರ ಬದುಕೋದು ಹೆಂಗೆ? ಈ ವಿಚಾರದಲ್ಲಿ ನಾವು ಎಲ್ಲ ವಿಚಾರ ಮಾಡಿ ಸರ್ಕಾರ ನಮಗೇನು ಅನ್ಯಾಯ ಆಗಿದೆ ಈ 1/7/22 to 31/7 ಸರಿಯಾದ ಮಾರ್ಗದಲ್ಲಿ ಮತ್ತೊಮ್ಮೆ ಈ 7ನೇ ವೇತನ ಆಯೋಗದ ಜೊತೆಗೆ ವಿಮರ್ಶಿಸಿ ಪರೀಕ್ಷಿಸಿ ನಮಗೆ ಅದರ ಲಾಭವನ್ನು ಮಾಡಿಕೊಡ್ಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ವಿನಂತಿ ಮಾಡಿಕೊಡ್ತಾ ಇದ್ದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಅಥವಾ ಅವರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಒಂದು ರೀತಿ ಮಾಡರೇಟ್ ಸ್ಟೇಟ್ ಅನ್ನು ಕಾಯ್ದುಕೊಂಡಿದ್ದಾರೆ. ಏನೇ ಮಾಡ್ತಾ ಇದ್ರು ಅಂದ್ರೆ ಬಿಜೆಪಿಗರೇನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವರ ರಾಜೀನಾಮೆಗೆ ಏನು ಆಗ್ರಹ ಪಡಿಸ್ತಾ ಇದ್ದಾರೆ, ಇದೆಲ್ಲ ಪಕ್ಷದ ಕೆಲಸ, ಪಕ್ಷದಿಂದ ನಡೀತಾ ಇರುವಂತಹ ಕೆಲಸ. ನಾವು ಪಕ್ಷದವರೇ ಹೌದು, ಆದರೆ ನಾವು ಅವರ ವಿರುದ್ಧವಾಗಿ ಏನು ಮಾತನಾಡಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಶಾಸಕರು, ನೋಡೋಣ. ನೋಡ್ರಿ, ಮೊದಲನೇ ದಿವಸ ಹೇಳಿದ್ರೆ ಪದೇ ಪದೇ ಹೇಳಬೇಡ, ನಮ್ಮ ಪಕ್ಷ ಏನು ಇದೆಲ್ಲ ಅದಕ್ಕೆ ನಾ ಬದ್ಧ, ಪಕ್ಷ ಏನು ಇರ್ತದೆ ನಾ ಬದ್ಧ. ನೋಡ್ರಿ, ನಾ ಹೇಳಿದ ಮೊದಲನೇ ಯಡಿಯೂರಪ್ಪ ಕೇಸ್ನಲ್ಲಿ ಅವ್ರು ಏನು ಮಾತಾಡಿದ್ರು ಅಂತ ಶಬ್ದ ಪ್ರತಿ ನೆನಪು ಪಡ್ಕೊಂಡು ಇಷ್ಟು ಅಂತ ಹೇಳಿದ್ರು. ಅವರು ತಿಳ್ಕೊಳಕ್ಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ್ನು ಅವರು ಭಾಳಷ್ಟು ತೆಗೆದು ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ. ಅವ್ರು ಏನು ಉಜ್ಜಿರ ಆಗುತ್ತೆ ಈ ಸಂದ ಹೇಳೋದು ತಪ್ಪು, ಅವರು ನಿರ್ಣಯ ತಗೋಬೇಕತ್ತೆ, ಒಳ್ಳೆ ನಿರ್ಣಯ ತಗೋತ ಒಂದು ಆಶಿಸ್ತೀವಿ. ಅದೆಲ್ಲ ಗೊತ್ತೆ ಸರ್, ಅದೇನು ಓಪನ್ ಸೀಕ್ರೆಟ್ ಇದೆ, ಅದು ಯಾರು ಮಾಡಿದೆ ಎಲ್ಲ ಜಗತ್ ಜಾಹಿರ್ ಪದೇ ಪದೇ ಹೆಸರು ತಗೋಬೇಡ, ಜಗತ್ ಜಾಹಿರದೆ ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡ್ತಾರೆ, ನಮ್ಗೇನು ಸಂಬಂಧ ಬಿಜೆಪಿಗೆ, ನಮ್ಮ ವಿರೋಧ ಪಕ್ಷ ಪಕ್ಷಾಗಿ ನಾವು ಕೆಲಸ ಮಾಡಿದ್ರು ಅಷ್ಟೇ. ನಮ್ಮ KS ಈಶ್ವರಪ್ಪನವರೊಟ್ಟಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೈ ಜೋಡಿಸಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಮೀಟಿಂಗ್ ಕೂಡ ನಡೀತು. ಆ ಮೀಟಿಂಗ್ ಅಲ್ಲಿ ಅಂದ್ರೆ ಆ ಸಭೆಯಲ್ಲಿ ಅಥವಾ ಆ ಚರ್ಚೆಯಲ್ಲಿ ಗೋಕಾಕ್ನ ಶಾಸಕರಾಗಿರುವ ರಮೇಶ್ ಜಾರಕಿಹೊಳಿ ಅವರು ಕೂಡ ಭಾಗಿಯಾಗಿದ್ರು. ಹೀಗಾಗಿ ನೀವೆಲ್ಲರೂ ಕೂಡ ಒಂದೆಡೆ ಸೇರ್ತಾ ಇದ್ದೀರಾ, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಅವರೊಟ್ಟಿಗೆ ಒಡನಾಟವನ್ನ ಇಟ್ಕೊಂಡಿದ್ದೀರಾ, ಅಂದ್ರೆ ನೀವೆಲ್ಲರೂ ಕೂಡ ಭಿನ್ನ ಮತೀಯರ, ಈ ಬಗ್ಗೆ ನೀವು ಚರ್ಚೆ ನಡೆಸ್ತಾ ಇದ್ದೀರಾ ಅಂತ ಕೇಳಿದಕ್ಕೆ, ದಯವಿಟ್ಟು ಭಿನ್ನ ಮತೀಯರು ಅಂತ ನೀವು ಮಾಧ್ಯಮದವರು ನಮ್ಮನ್ನ ಬಿಂಬಿಸಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಶಾಸಕರ ಈ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳೋಣ. ಭಾರತೀಯ ಜನತಾ ಪಕ್ಷ ಪಕ್ಷ ಏನು ಇರಲಿ ಕೂಡ ಕೆಲಸ ಮಾಡೋಣ, ನಮ್ಮ ವ್ಯಕ್ತಿ ರಮೇಶ್ ನಿರ್ಣಯ ಏನು ಇರುತ್ತೆ. ಈ ಪದೇ ಪದೇ ಸೇರ್ತಾ ಇರೋದ್ರಿಂದ ನೀವೆಲ್ಲ ಭಿನ್ನಮತೀಯ ಚಟುವಟಿಕೆ ಮಾಡ್ತಾ ಇದ್ದೀರಿ ಅನ್ನೋ ಒಂದು ಸಂದೇಶ ಹೋಗ್ತಾ ಇದೆ. ನಾವು ಮಾಧ್ಯಮಿತ್ತ ಒಂದು ಮನವಿ ಮಾಡ್ಕೊಂಡು ಭಿನ್ನಮತಿಯನ್ನು ಟ್ಯಾಗ್ ತೆಗಿರಿ, ನಾವು ಭಿನ್ನಮತಿ ಅಲ್ಲ, ಪಕ್ಷದ ನಿಷ್ಠಾವಂತನ ಪಕ್ಷ ಶುದ್ಧೀಕರಣಕ್ಕೋಸ್ಕರ ಹೋರಾಡುತ್ತೀರಿ, ಶುದ್ಧೀಕರಣ ಆದಂತರ ಪಕ್ಷದ ತತ್ವಕ್ಕೆ ಹೋರಾಟ ಮಾಡಿ ಪಕ್ಷನ ಶಕ್ತಿ ಕೂಡ ಕಳೆದ ಮಾಡ್ತಾವೆ. ನಮ್ಮ ಉದ್ದೇಶ ಇಲ್ಲ, ನಮ್ದು ಅದು ಪದೇ ಪದೇ ಹೇಳ್ಬೋದು, ಅದು ನಾವು ಈಗಾಗಲೇ ನಮ್ಮ ನಾಯಕರು ಹೇಳಿದ್ರು ಪದೇ ಪದೇ ಮಾತು ಹೇಳ, ನಮ್ಮ ಪಕ್ಷಕ್ಕೆ ಮುಜುಗರ ಆಕೈತೆ, ನಮ್ಮ ಪಕ್ಷಕ್ಕೆಲ್ಲ ನಮ್ಮ ಅನುಕೂಲ ಎಲ್ಲ ಹೇಳಿ ನಮ್ಮ ಏನು ಅನಿಸ್ಕೆಲ್ಲ ಒಂದು ವೇದಿಕೆ ಹೇಳಿದೇವೆ, ಅವ್ರು ಏನು ನಿರ್ಣಯ ತಗೋತಾರೋ ಅದಕ್ಕೆ ನಾವು ಬದ್ಧತೆ. ನಾ ದೆಹಲಿಗೆ ಹೋಗಿಲ್ಲಪ್ಪ, ಈಗ 2 ತಿಂಗಳು ಹೋಗಿಲ್ಲ.
ನೋಡಿ, ಈಶ್ವರಪ್ಪ ಇವತ್ತು ನಮ್ಮ ಹಿಂದುಳಿದ ಜನಾಂಗದ ಒಬ್ಬ ಪ್ರಮುಖ ನಾಯಕ. ಯಾವುದೇ ಪಕ್ಷ ಇರಲಿ, ಪಕ್ಷೇತರ ಬಿಜೆಪಿದನು ಮತ್ತೇನು ಬ್ರಿಗೇಡ್ ಮಾಡಕ್ಕೆ ಗೊತ್ತಿಲ್ಲ. ಈಶ್ವರಪ್ಪ ಬಗ್ಗೆ ಇವತ್ತು ಗೌರವ ಇದೆ. ಬಟ್ ನಾ ಹೋದದ್ದು ರಾಜಕೀಯವಾಗಿ ಮಾಡಿದ್ದಕ್ಕೆ ನಂಗೆ ಭಾಳ ಬೇಜಾರಾಗಿದೆ. ಅವನು ಒಬ್ಬ ಒಳ್ಳೆ ಎತ್ತವರು ಈಶ್ವರ ಮನೆ ಹೋಗಿ ನೀರಾಗ ಹೋಗಿ ಆಯ್ತು ಬರ್ತಾನೆ ಅಂದ್ಬಿಟ್ಟೆ. ನಾನು ಆನ್ ದಿವತ್ತು ಮನೆಗೆ ನಮ್ಮ ಮನೆಗೆ ಹೋಗಕ್ಕೆ ಏರ್ಪಡ ಅಂದೆ. ಹೋದೆ, ಅವರ ಮೀಸಲು ಹತ್ತಿ ಬಗ್ಗೆ ಚರ್ಚೆ ಮಾಡಿದ್ರು, ನಾನು ಕೇಳ್ಕೊತಿದ್ದೆ ಅಷ್ಟೇ. ಮಾಜಿ ಸಚಿವರಾಗಿರುವ ಕೆ ಎಸ್ ಈಶ್ವರಪ್ಪನವರನ್ನು ನೀವೇನಾದರೂ ಬಿಜೆಪಿಗೆ ವಾಪಸ್ ಕರೆ ತರ್ತೀರಾ ಅಂತ ರಮೇಶ್ ಜಾರಕಿಹೊಳಿ ಅವರಿಗೆ ಪ್ರಶ್ನೆಯನ್ನು ಮಾಡಿದ್ದಕ್ಕಾಗಿ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ನ ನಿರ್ಧಾರ, ಬಿಜೆಪಿಯ ಹಿರಿಯ ನಾಯಕರ ನಿರ್ಧಾರ ಅಥವಾ ಸ್ವಲ್ಪ ಕೇಂದ್ರದ ನಿರ್ಧಾರ ಅಂತ ಹೇಳಬಹುದು. ಹೀಗಾಗಿ ಇದರಲ್ಲಿ ನಾವೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರನ್ನು ವಾಪಸ್ ತರುವಂತಹ ಪ್ರಯತ್ನಕ್ಕಿಂತ ಇವರು ಪ್ರಯತ್ನ ಪಟ್ಟರು ಕೂಡ ಸಾಧ್ಯ ಆಗೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಅವರು ಮಾತನಾಡಿದ್ದಾರೆ. ಬನ್ನಿ ಹಾಗಾದರೆ ಈಶ್ವರಪ್ಪನ ಹೋದ ಬಗ್ಗೆ ಅವರು ಏನು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಯಾವ ರೀತಿ ಉತ್ತರವನ್ನು ಕೊಟ್ಟಿದ್ದಾರೆ ಕೇಳೋಣ. ಅಲ್ಲೇನು ಅವ್ರು ಬಿಜೆಪಿ ಕರ್ಕೊಂಡ್ಬೋದು ಏನು ಚರ್ಚೆ ಇಲ್ಲ. ಯಾಕೆ ಬಿಜೆಪಿ ಕರ್ಕೊಂಡ್ಬರೋದು ನನ್ನಲ್ಲಿ ಶಕ್ತಿ ಅಲ್ಲ. ಈಶ್ವರಪ್ಪನು ರಾಷ್ಟ್ರೀಯ ನಾಯಕರು ಸಹ ಉಚ್ಚಾರಣೆ ಮಾಡಿದ್ದಾರೆ, ಅವ್ರು ನಿರ್ಣಯ ತಗೋತಾರೆ. ನಾವು ಯಾರೋ ಕರ್ಕೊಂಡು ಹೋಗಿ ತಂದು ಅವನು ಅದನ್ನು ದೊಡ್ಡ ಪೂರ್ಣ ಕೊಡುವಂಥ ಶಕ್ತಿ ನಮ್ಮಲ್ಲಿಲ್ಲ. ನಾವು ಫಸ್ಟ್ ಹೋದಂಗೆ ಈಶ್ವರಪ್ಪ ಮನೆಗೆ ಹೋದಂತ ರಾಜಕೀಯ ದುರ್ದೇಶ ಆ ಸಮಾಜದಿಂದ ಮೀಸಲಾದ್ರೂ ಚರ್ಚೆ ಮಾಡಿದ್ರು ನಾವು ಹೋಗಿ ಕೂತ್ತೆ. ನಂದು ಏನೂ ಡಿಸ್ಕಷನ್ ಇಲ್ಲ. ರಾಜೀವ್ಗಡ ಯಾಕೆ ಗೊತ್ತಿಲ್ಲ, ಮತ್ತು ರಾಜೀವ್ಗಡ ಅಲ್ಲಿ ಹೋದ ಅಂದ್ರೆ ಮೊದಲೇ ಮತ್ತೆ ಒಳಗೆ ಹೋಗ್ಬೇಕು. ನಾನು ರಾಜೀವ್ಗಡ ಕುಂಬರ ಬಗ್ಗೆ ನಂದು ಯತ್ನ ಏನೂ ಪಾತ್ರ ಇಲ್ಲ. ಅವನು ನಿರ್ಣಯದವರು ನಮ್ಮ ಹೈಕಮಾಂಡ್, ಅದು ಕೇಂದ್ರ ಮಟ್ಟದ ನಾಯಕರು ನಿರ್ಣಯದವರು ಸ್ವಾಗತ. ನಮ್ಮ ಎಷ್ಟು ಇತ್ತು ಈಶ್ವರಪ್ಪನ ಬಿಜೆಪಿ ಕರ್ಕೊಂಬಂತ ನಮ್ಮ ಪಾತ್ರ ಏನೂ ಇಲ್ಲ. ಇಷ್ಟು ಇಟ್ಟು ಫುಲ್ ಸ್ಟಾಪ್.